ದೇವರು ಕಲ್ಲಲ್ಲ, ನಿನ್ನ ಪಾಪಕರ್ಮ ನಿನ್ನನ್ನು ಸುಡುತ್ತೆ. ದರ್ಶನ್ಗೆ ಜಗ್ಗೇಶ್ ಟಾಂಗ್ ಕೊಟ್ರ. ಅವ್ರು ಮಾಡಿರುವಂಥ ಟ್ವೀಟ್ ಒಂದನ್ನು ನೋಡ್ತಾ ಇದ್ರೆ ಹೌದು ಅಂತಲೇ ಅನ್ನಿಸ್ತಾ ಇದೆ. ತನ್ನ ಅಭಿಮಾನಿಯನ್ನೇ ಕೊಂದಿರುವ ಆರೋಪದಡಿ ನಟ ದರ್ಶನ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಕೆಲ ಇಂಡಸ್ಟ್ರಿಯ ಸಿನಿ ತಾರೆಯರು ಕೂಡ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ನವರಸ ನಾಯಕ ಜಗ್ಗೇಶ್ ಮಾಡಿರುವಂತಹ ಟ್ವೀಟ್ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿರೋದು, ಸರ್ವ ಆತ್ಮಾನೇನ ಬ್ರಹ್ಮ, ಸರ್ವ ಜೀವಿಯಲ್ಲಿ ದೇವರಿದ್ದಾನೆ, ಯಾರನ್ನೂ ಕೊಲ್ಲುವ ಹಕ್ಕು ಜೀವಗಿಲ್ಲ, ಕರ್ಮ ಜೀವನದ ಹಿಂದೆ ಹಿಂಬಾಲಿಸುತ್ತೆ, ಅವನ ಪಾಪಕರ್ಮ ಅವನ ಸುಡುತ್ತೆ, ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲ ಕರ್ಮಕ್ಕೂ ತತ್ಕ್ಷಣ ಫಲಿತಾಂಶ ಉಂಟು, ರಾಮನಾಗು ರಾವಣನಾದರೆ ಅಂತ್ಯ ಎಂದಿದೆ ಸನಾತನ ಕೃತಿ, ಮದಕ್ಕೆ ಕಾರುಣ್ಯದ ಅರಿವಿಲ್ಲ ಅನ್ನುವಂಥದ್ದನ್ನು ಅವರು ಬರೆದುಕೊಂಡಿದ್ದಾರೆ. ಮಾರ್ಮಿಕವಾಗಿ ಜಗ್ಗೇಶ್ ಅವರು ಟ್ವೀಟ್ ಮಾಡಿದ್ದಾರೆ. ಇದು ಖಂಡಿತ ದರ್ಶನ್ ಬಗ್ಗೆಯೇ ಅಂತ ಸಾಕಷ್ಟು ಮಂದಿ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ನಟಿ ರಮ್ಯಾ ಮತ್ತು ನಟಿ ರಕ್ಷಿತಾ ಪ್ರೇಮ್ ಸೇರಿದಂತೆ ಕೆಲ ಸ್ಯಾಂಡಲ್ವುಡ್ ಕಲಾವಿದರು ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರ ಇದಕ್ಕೆ ಪ್ರತಿಕ್ರಿಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ.